ಈ ಸೈಟ್ ಸೀಯಿಂಗ್ ಟ್ರಿಪ್ನಲ್ಲಿ ಫಸ್ಟು ಇಲ್ಲಿ ಬಂದು ಸ್ನಾನ ಮಾಡಿ ನಂತರ ಈ ಥರ ದೇವಸ್ಥಾನಗಳಿಗೆ ಹೋಗ್ತಾರೆ. ಏ ಕೋನ್ಸ ಕೋಸಾ ನದಿ ಸಂಗಮ ಹಿರಣ್ಯ ಸರಸ್ವತಿ ಕಪಿಲ ಹಿರಣ್ಯ ಸರಸ್ವತಿ ಕಪಿಲ. ಅಚ್ಚಾ ಅಚ್ಚಾ, ಥ್ಯಾಂಕ್ ಯು. ಸೋಮನಾಥ್ ಸಂಗಮ್ ಹಿರಣ್ಯ ಕಪಿಲ ಸರಸ್ವತಿ ನದಿ ಇಲ್ಲಿ ಮಿಕ್ಸ್ ಆಗಿ ತ್ರಿವೇಣಿ ಸಂಗಮ್ ಅಂತಾರೆ. ಇದು ಇದು ಸ್ನಾನ ಘಾಟ್ ಕೂಡ, ಬಂದ ಭಕ್ತಾದಿಗಳೆಲ್ಲ ಇಲ್ಲಿ. ನಾವು ಸೋಮನಾಥ್ ತ್ರಿವೇಣಿ ಸಂಗಮ್ಗೆ ಭಾಳ ಹರ್ಲಿಯಾಗಿ ಬಂದ್ಬಿಟ್ಟು ಈಗ ಭಕ್ತಾದಿಗಳು ಸ್ನಾನಕ್ಕೋಸ್ಕರ ತ್ರಿವೇಣಿ ಸಂಗಮ್ಗೆ ಬರ್ತಾ ಇದ್ದಾರೆ. ತೀನ್ ನದಿ ಕಾ ಮಹಾಸಂಗಮ ಹೋತಾ ಹೈ, ಹಿರಣ್ ಕಪಿಲ ಸರಸ್ವತಿ, ಉಸ್ಮೇ ಹಿರಣ್ ಕಪಿಲ ದಿಖ್ತಿ ಹೈ, ಸರಸ್ವತಿ ಲುಪ್ತ ಹೈ. ಯೇ ಓಲ್ಡ್ ಟೆಂಪಲ್ ಹೈ, ಟೆಂಪಲ್ ಜೋ ಅಹಿಲ್ಯಾ ಬಾಯಿ ಹೋಲ್ಕರ್ ನೇ ಬನಾಯಾ ಥಾ ಆಜಾದಿ ಕೆ ಪಹಲೆ. ಬಾರಾ ಜ್ಯೋತಿರ್ಲಿಂಗ್ ಮೇ ಜೋ ಮೇನ್ ಜ್ಯೋತಿರ್ಲಿಂಗ್ ಹೈ ವೋ ಇಸಿ ಮೇ ಹೈ. ಓ ಇಸ್ಕೆ ಆಗೆ ಹೈ ನ್ಯೂ ಟೆಂಪಲ್ ಜೋ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ನೇ ಬನಾಯಾ ಥಾ ಆಜಾದಿ ಕೆ ಬಾದ್, ಓ ಸೋಮನಾಥ್ ಟೆಂಪಲ್ ಹೈ ಜ್ಯೋತಿರ್ಲಿಂಗ್. ಸೋಮನಾಥ್ ಯಾತ್ರೆಯಲ್ಲಿ ಮೊದಲನೆಯದಾಗಿ ನಾವು ತ್ರಿವೇಣಿ ಸಂಗಮ್ ಇದನ್ನು ನೋಡಿದ್ದಾಯಿತು. ಎರಡನೇದಾಗಿ ಸೋಮನಾಥ್ ಜ್ಯೋತಿರ್ಲಿಂಗ ಸೋಮನಾಥ್ ಇಲ್ಲಿಗೆ ಬಂದಿದ್ದೆ. ಇದು ಸೋಮನಾಥ್ ದೇವಸ್ಥಾನದ ಮೂಲಸ್ಥಾನ, ಭಾಳ ಪುರಾತನವಾದದ್ದು. ಮೂಲವಾಗಿ ಇದೇ ಜ್ಯೋತಿರ್ಲಿಂಗ ಸೋಮನಾಥ್ ಜ್ಯೋತಿರ್ಲಿಂಗ. ಇಲ್ಲಿ ಭಕ್ತಾದಿಗಳು ಸೋಮನಾಥ್ ದೇವರಿಗೆ ಹಾಲು ಮತ್ತು ತುಪ್ಪ ಮೊಸರು ಇತ್ಯಾದಿಗಳಿಂದ ಅಭಿಷೇಕವನ್ನು ಮಾಡುತ್ತಿದ್ದಾರೆ. ಸಮಯ 7 ಗಂಟೆ. ಇದೇ ದೇವಸ್ಥಾನಕ್ಕೆ ಹೊಂದಿಕೊಂಡಿರುವಂಥ ಇನ್ನೊಂದು ಶಿವಲಿಂಗ ಇದೇ ನೋಡಿ, ಜಗತ್ ಪ್ರಖ್ಯಾತಿ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗ ಟೆಂಪಲ್. ಹೊಸ ಸೋಮನಾಥ್ ಒಳಗೆ ಯಾವುದೇ ಕ್ಯಾಮ್ರಾ ಇತ್ಯಾದಿಗಳನ್ನು ಫೋಟೋ ವಿಡಿಯೋ ಯಾವುದೂ ತೆಗೆಯೋಂಗಿಲ್ಲ, ಇದನ್ನು ಬಿಡೋದಿಲ್ಲ. ಇದನ್ನೆಲ್ಲ ನಾವು ಕೌಂಟ್ರಲ್ಲಿ ಡಿಪಾಸಿಟ್ ಮಾಡಿ ಹೋಗಬೇಕಾಗುತ್ತೆ. ಇದು ಮೂರನೇದಾಗಿ ಸೈಟ್ ಸೀಯಿಂಗ್ನಲ್ಲಿ ಮೂರನೇ ಒಂದು ಪಾಯಿಂಟ್ ಅಂದರೆ ಶ್ರೀರಾಮ ದೇವಸ್ಥಾನ, ಶ್ರೀರಾಮ್ ಮಂದಿರ್. ಭಾಳ ಸುಂದರವಾದ ದೇವಸ್ಥಾನ, ಪ್ರಶಾಂತವಾದ ಸ್ಥಳದಲ್ಲಿದೆ. ಇಲ್ಲಿ ರಾಮ ಸೀತಾ ಲಕ್ಷ್ಮಣ ಆಂಜನೇಯನ ವಿಗ್ರಹ ಭಾಳ ಸುಂದರವಾಗಿ ಕೆತ್ತಿದ್ದಾರೆ. ಗಣೇಶನ ಮೂರ್ತಿ ಇದೆ ಹಾಗೂ ಹನುಮಂತನ ಮೂರ್ತಿ ಇದೆ. ಸುತ್ತಲಿನ ದೇವಸ್ಥಾನದ ಹೊರಭಾಗ ಪ್ರಶಾಂತತೆಯಿಂದ ಕೂಡಿದೆ, ಸುಂದರವಾದ ವಾತಾವರಣ. ಸುತ್ತಲೂ ನೋಡೋದಕ್ಕೆ ಬಹಳ ಚೆನ್ನಾಗಿದೆ, ಪುರಾತನವಾದ ಒಂದು ದೇವಸ್ಥಾನ. ಗೋಲೋಕ ಧಾಮ್ ಯಹಾಂ ಪೆ ಕೃಷ್ಣ ಭಗವಾನ್ ನೇ ದೇಹ ತಾಕ್ ದಿಯಾ ಥಾ, ಕೃಷ್ಣ ಭಗವಾನ್ ಕೋ ಬಾಣ ಬಾಲ್ಕಾ ತೀರ್ಥ ಮೇ ಲಗಾ ಥಾ, ಬಾಣ ಗಂಗಾ ಉಸ್ಸೇ ಮಾರಾ ಥಾ, ಜಹಾಂ ಸಮುದ್ರ ಮೇ ಶಿವಲಿಂಗ ಜಿಸೆ ಬಾಣ ಗಂಗಾ ಕೇತೆ, ವಹಾಂ ಸೇ ಕೃಷ್ಣ ಭಗವಾನ್ ಕೋ ಬಾಣ ಮಾರಾ ಥಾ, ಬಾಲ್ಕಾ ತೀರ್ಥ ಮೇ ಜಾಕೆ ಲಗಾ ಥಾ, ಫಿರ್ ಅಪ್ನೇ ಕಂಧೆ ಪೆ ಉಠಾ ಕೇ ಬಲರಾಮ್ ಜಿ ಲಾಯೆ ಥೆ ಸಂಗಮ್ ಮೇ, ಸಂಗಮ್ ಮೇ ಸ್ನಾನ ಕಿಯಾ ಥಾ ಔರ್ ಯಹಾಂ ಪೆ ಪ್ರಾಣ ಛೋಡಾ ಥಾ, ಇಸೆ ಗೀತಾ ಮಂದಿರ್ ಬೋಲ್ತೆ ಗೋಲೋಕ ಧಾಮ್,
यहाँ पे पांच पॉइंट है, महाप्रभु जी की बैठक है, कृष्ण भगवान के चरण पादुका, बलदेव जी की गुफा और लक्ष्मी नारायण मंदिर, इसके अंदर पांच पॉइंट है। ओके ओके थैंक यू। ಶ್ರೀ ಕೃಷ್ಣ ದೇಹ ತ್ಯಾಗ ಮಾಡಿದಂಥ ಜಾಗ ಸೋಮನಾಥ್ ಸೈಟ್ ಸೀಯಿಂಗ್ನ ನಾಲ್ಕನೇ ಪಾಯಿಂಟ್ ಗೋಲೋಕ್ ಧಾಮ್ ಅಥವಾ ಗೀತಾ ಮಂದಿರ್ ಇಲ್ಲಿ ಶ್ರೀಕೃಷ್ಣನ ಒಂದು ಮಂದಿರ ಇದೆ ಶ್ರೀಕೃಷ್ಣನ ಒಂದು ಮುದ್ದಾದ ಮೂರ್ತಿ ಇದೆ ಭಾಳ ಅಟ್ರ್ಯಾಕ್ಷನ್ ಆಗಿದೆ ನೋಡಲು ಭಾಳ ಸುಂದರವಾಗಿದೆ ಈ ಜಾಗದ ಒಂದು ವಿಷಯ ಏನಂದರೆ ನಾವು ಮುಂದೆ ನೋಡಲಿರುವ ಬಾಣಗಂಗಾ ಸಮುದ್ರ ತೀರದಲ್ಲಿದೆ ಇದು ಇಲ್ಲಿ ವಾಲಿಯು ಬೇಡನ ರೂಪದಲ್ಲಿ ಇದ್ದು ಜಿಂಕೆ ಎಂದು ಗ್ರಹಿಸಿ ಬಾಣವನ್ನು ಬಿಡುತ್ತಾನೆ ಆಗ ಅದು ಬಾಲ್ಕಾ ತೀರ್ಥ ಎಂಬ ಜಾಗದಲ್ಲಿ ಶ್ರೀಕೃಷ್ಣ ಕುಳಿತಿರುವ ಜಾಗದಲ್ಲಿ ಶ್ರೀಕೃಷ್ಣನಿಗೆ ಹೊಡೆಯುತ್ತದೆ ಆಗ ಶ್ರೀಕೃಷ್ಣನು ದೇಹ ತ್ಯಾಗ ಮಾಡುವ ಸ್ಥಿತಿಯಲ್ಲಿರುತ್ತಾನೆ ಆಗ ಬಲರಾಮ ಕೃಷ್ಣನ ಅಣ್ಣನಾದ ಬಲರಾಮ ಅವನ ದೇಹವನ್ನು ತೆಗೆದುಕೊಂಡು ಬಂದು ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿಸಿ ಈ ಜಾಗಕ್ಕೆ ದೇಹವನ್ನು ತಂದಾಗ ಇಲ್ಲೇ ಶ್ರೀಕೃಷ್ಣನ ದೇಹ ತ್ಯಾಗ ಮಾಡಿದ ಎಂದು ಕಥೆ ಇದೆ ಅದೇ ಜಾಗ ಇದು ಎಂದು ಎಲ್ಲರೂ ಹೇಳುತ್ತಾರೆ ಶ್ರೀಕೃಷ್ಣನ ಪಾದುಕೆ ಇದು ಇನ್ನೊಂದು ದೇವಸ್ಥಾನ ಶ್ರೀ ಲಕ್ಷ್ಮೀನಾರಾಯಣ ಟೆಂಪಲ್ ಇದು ಅಷ್ಟೇ ಭಾಳ ಸುಂದರವಾಗಿದೆ ಇವುಗಳನ್ನೆಲ್ಲ ನೋಡಬೇಕಂದ್ರೆ ಭಾಳ ಪುಣ್ಯನೇ ಮಾಡಿರಬೇಕು ಎಷ್ಟು ಪ್ರಶಾಂತವಾಗಿದೆ ಲಕ್ಷ್ಮೀ ಮತ್ತು ನಾರಾಯಣ ಸ್ವಾಮಿಯ ಸುಂದರ ಒಂದು ಮೂರ್ತಿಗಳು ನಾವು ಬಹಳ ಅರ್ಲಿ ಮಾರ್ನಿಂಗ್ನಲ್ಲೇ ಬಂದುಬಿಟ್ಟಿದ್ವಿ ಆದ್ದರಿಂದ ಜನಗಳು ಯಾರೂ ಇಲ್ಲ ಇನ್ನು ಮುಂದೆ ಭಾಳ ಜನ ಬರ್ತಾರೆ ಡೈಲಿ ಭಾಳ ಜನ ಈ ಜಾಗಗಳನ್ನ ವಿಸಿಟ್ ಮಾಡ್ತಾರೆ ಇನ್ನೊಂದು ಕಾಶಿ ವಿಶ್ವನಾಥ ಮಂದಿರ ಕಾಶಿ ವಿಶ್ವನಾಥ ಸ್ವಾಮಿ ಇದು ಬಂದು ಓಂಕಾರೇಶ್ವರ ಟೆಂಪಲ್ ಓಂಕಾರೇಶ್ವರ ಸ್ವಾಮಿ ಹೊರಗಿನ ಒಂದು ಪ್ರಕೃತಿ ಸೌಂದರ್ಯವನ್ನು ನೋಡುವುದೇ ಒಂದು ದೊಡ್ಡ ಅದ್ಭುತ ಅಷ್ಟು ಚೆನ್ನಾಗಿದೆ ಹಿರಣ್ ನದಿ ಹರಿಯುತ್ತೆ ಇದು ತ್ರಿವೇಣಿ ಸಂಗಮ್ಗೆ ಹೋಗಿ ಸೇರುತ್ತೆ ತ್ರಿವೇಣಿ ಸಂಗಮ್ನಲ್ಲಿ ಹಿರಣ್ ಕಪಿಲ ಹಾಗೂ ಸರಸ್ವತಿ ಮೂರು ನದಿಗಳ ಮಿಶ್ರಣ ಇದೆ ಅದಕ್ಕೆ ತ್ರಿವೇಣಿ ಸಂಗಮ ಎಂದು ಹೇಳುತ್ತಾರೆ ನೆಲಕ್ಕೆಲ್ಲ ಹಸುರಿನ ಒದಕ್ಕೆ ಒದ್ದಿಸಿದ್ದಾರೆ ಬಂದ ಭಕ್ತಾದರಿಗೆ ಸಹಾಯವಾಗಲಿ ಎಂದು ಈಗ ಸಮಯ ಸುಮಾರು ಬೆಳಗ್ಗೆ 7 ಗಂಟೆ ಎಲ್ಲ ವೀಕ್ಷಣೆ ಮಾಡಿ ಹೊರಡುತ್ತಿದ್ದೇವೆ ಇದೆಲ್ಲ ಹಿರಣ್ ನದಿ ಇದೇ ನದಿ ತ್ರಿವೇಣಿ ಸಂಗಮಕ್ಕೆ ಹೋಗುತ್ತೆ ಈ ಜಾಗದಲ್ಲಿ ಬಹಳ ಶಾಂತವಾಗಿ ಹಿರಣ್ ನದಿ ಎಷ್ಟು ಪ್ರಶಾಂತವಾಗಿ ಹರಿಯುತ್ತಿದೆ ಎಂದು ನೋಡಿ
ದೇವಸ್ಥಾನದ ಹೊರಭಾಗ. ಓಕೆ, ಇದರ್ಸೆ ಉಪರ್ ಚಡೋಗೆ ಅಡ್ಡ ಸಿಡಿ ಹೇ ಜಾದಾ ನೈ ಹೇ. ಇಸ್ ಸೈಡ್ ಮೇ ಆಯೇಗಾ ಸೂರ್ಯ ಮಂದಿರ್, ಇಸ್ ಸೈಡ್ ಮೇ ಆಯೇಗಿ ಹಿಂಗಳಾಜ್ ಮಾತಾ ಕಿ ಗುಫಾ. ಹಿಂಗಳಾಜ್ ಮಾತಾ ಕಾ ಮಂದಿರ್ ತೊ ಪಾಕಿಸ್ತಾನ್ ಮೇ ಹೇ, ಲೇಕಿನ್ ಉಸ್ಕಿ ಗುಫಾ ಇಧರ್ ಹೇ, ಜಹಾಂ ಪಾಂಚ್ ಪಾಂಡವೋ ನೇ ಬೈಠ್ ಕೆ ಬನವಾಸ್ ಕಿಯಾ ಥಾ, ಉಸೇ ಹಿಂಗಳಾಜ್ ಮಾತಾ ಕಿ ಗುಫಾ ಭಿ ಕೇ ಸಕ್ತೇ ಹೋ ಔರ್ ಪಾಂಡವೋ ಕಿ ಗುಫಾ ಭಿ ಕೇ ಸಕ್ತೇ ಹೋ. ಠೀಕ್ ಹೇ, ಇಸ್ ಸೈಡ್ ಮೇ ಸೂರ್ಯ ಮಂದಿರ್ ಔರ್ ಇಸ್ ಸೈಡ್ ಮೇ ಪಾಂಚ್ ಪಾಂಡವ್ ಗುಫಾ. ಸೋಮನಾಥ್ ಸೈಟ್ ಸೀಯಿಂಗ್ನ ಸೂರ್ಯ ಭಗವಾನ್ ಐದನೇ ಪಾಯಿಂಟ್ ಪಾಂಡವರ ಗುಹೆ ಹಾಗೂ ಸೂರ್ಯನ ದೇವಸ್ಥಾನ ಇದೆ. ಸೂರ್ಯನ ಒಂದು ದೇವಸ್ಥಾನ, ಅಲ್ಲಿ ಒಂದು ಸೂರ್ಯ ಕುಂಡ್ ಅಂತ ಇದೆ, ಪ್ರಶಾಂತವಾಗಿದೆ. ಸೂರ್ಯನ ಕೊಳ ಅಥವಾ ಕಲ್ಯಾಣಿ, ಸೂರ್ಯ ಭಗವಾನ್ ಇದು ಒಂದು ಗುಹೆ, ಬಹಳ ಪುರಾತನವಾದದ್ದು. ಸ್ವಲ್ಪ ಮೆಟ್ಟಲುಗಳನ್ನು ಇಳಿದು ಬರಬೇಕಾಗುತ್ತೆ. ಇದೆ ನೋಡಿ ಪಾಂಚ್ ಪಾಂಡವ್ ಗುಹ. ಗುಹೆ ಮುಂದೆ ಇದೆ, ಇದೆ ಪಾಂಚ್ ಪಾಂಡವ್ ಗುಹ ಅಂತ. ಶಿವನ ಒಂದು ಮೂರ್ತಿ ಇದೆ. ಇದು ಕೂಡ ಒಂದು ಅದರೊಳಗಡೆ ಗುಹೆ ಒಳಗಡೆ ಇದೆ. ಶ್ರೀ ಗಣೇಶನ ವಿಗ್ರಹ ಇದೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಂಪ ನಿರ್ವಿಘ್ನ ಗುರವೇ ದೇವ ಸರ್ವಕಾಲ ಮಹಾದೇವ ಹರ ಹರ ಮಹಾದೇವ. ಇಂದ್ಗಲ್ಜಿ ಮಾತಾ ಗುಹ, ಇಂದ್ಗಲ್ಜಿ ಮಾತಾ ಗುಹ ಮತ್ತು ಪಾಂಡವರ ಗುಹೆ ಎರಡು ಹೇಳ್ತಾರೆ. ಬಹಳ ಕಿರಿದಾದ ಒಂದು ಗುಹೆ ಒಳಗಡೆ ತಲೆ ಬಗ್ಗಿಸಿ ಹೋಗಬೇಕಾಗತ್ತೆ. ಇದು ಕೂಡ ಅಲ್ಲೇ ಇರುವಂಥ ಒಂದು ಶಾರದಾಪೀಠ. ಶಾರದಾ ಪೀಠ ಯಾನ್ ಜಗದ್ಗುರು ಶಂಕರಾಚಾರ್ಯ ಗುಫಾ ಹೇ, ಜಾ ಗಾದಿ ಜಿಸ್ ಗುಫಾ ಮೇ ಗಾದಿ ರಖಿ ಹೇ, ಜಾ ಜಗದ್ಗುರು ಆಚಾರ್ಯ ತಪಸ್ಯ ಕಿ ಥಿ ವೊ ಗದ್ದಿ ಹೇ, ಬಾಲಾ ಜ್ಯೋತಿರ್ಲಿಂಗ ಹೇ ಔರ್ ಕಾಮನಾಥ ಮಹಾದೇವ ಕಾ ಮಂದಿರ್ ಹೇ. ಯೇ ಸೋಮನಾಥ್ ಸೈಟ್ ಇನ್ಕಾ ಯೇ ಲಾಸ್ಟ್ ಪಾಯಿಂಟ್ ಹೇ. ಅಬ್ ಯಹಾಂ ಸೇ ವೇರಾವಲ್ ಕಿ ತರಫ್ ಚಲೇಂಗೇ, ಜಹಾಂ ವೇರಾವಲ್ ಮೇ ಹಮಕೋ ತೀನ್ ಪಾಯಿಂಟ್ ದೇಖನಾ ಹೇ, ವಹಾಂ ಜಾಕೆ ಬತಾಯೇಗೇ. ಓಕೆ, ಶಾರದಾ ಮಂದಿರ ಜಗದ್ಗುರು ಶಂಕರಾಚಾರ್ಯ ಸ್ವಾಮಿ ಶ್ರೀ ಸ್ವರೂಪಾನಂದ ಸರಸ್ವತಿ ಮಹಾಪಾದ ದ್ವಿಪೀಠಾಧೀಶ್ವರ ಪಶ್ಚಿಮಾಮ್ನಾಯ ದ್ವಾರಕಾ ಶಾರದಾ ಪೀಠಾಧೀಶ್ವರ ಉತ್ತರಾಮ್ನಾಯ ಜ್ಯೋತಿಷ್ಪೀಠಾಧೀಶ್ವರ ಆದ್ಯಗುರು ಶಂಕರಾಚಾರ್ಯ ಸ್ಥಾಪಿತಂ ದ್ವಿಪೀಠಾಧೀಶ್ವರ ಜಗದ್ಗುರು ಪೂರ್ವ ಶಂಕರಾಚಾರ್ಯ ಸ್ವರೂಪಾನಂದ ಸರಸ್ವತಿ ಮಹಾಪಾದ ರೂಪಾನಂದ ಸರಸ್ವತಿ ಮಹಾರಾಜ್ ಆದಿಗುರು ಶಂಕರಾಚಾರ್ಯ ಕಿ ತಪೋಭೂಮಿ ಹೇ, ಜೊ ಹಮಾರೆ ಸನಾತನ ಧರ್ಮ ಕೆ ಸಬ್ಸೆ ಬಡೆ ಭಕ್ತ ಹೇ. ಜಬ್ ಬೌದ್ಧ ಧರ್ಮ ಕೋ ಯೇ ಹೋ ಗಯಾ ಥಾ ಕಿ ಸನಾತನ ಧರ್ಮ ಮೇ ಅಬ್ ಕೋಯಿ ನಹೀ ಜೋ ಸನಾತನ ಧರ್ಮ ಕಿ ರಕ್ಷಾ ಕರ ಸಕ್ತಾ ಹೇ, ತಬ ಆದಿಗುರು ಶಂಕರಾಚಾರ್ಯ ಕಾ ಜನ್ಮ ಶಾಉತ್ ಮೇ ಹುವಾ ಥಾ ಕಾರಣಿ ಗಾಂವ್ ಮೇ, ಭಗವಾನ್ ಶಿವ ಕೆ ಹೀ ಅಂಶ ಮಾನೇ ಜಾತೇ ಹೇ.
इन्हें मात्र पहले 16 साल की ही आयु मिली थी। 8 वर्ष तक अपनी जन्मभूमि कांची का मुकुटी में तपस्या की और 8 वर्ष के बाद अपनी माँ से दंड संन्यास लेने के लिए आशीर्वाद लिए और पहुंच गए बद्रीसाल। बद्रीनाथ से 42 किलोमीटर पहले जोशी मठ है, जहाँ पे कल्प वृक्ष का पेड़ आज भी मौजूद है। वहाँ पर इन्हें 4 साल तपस्या की। 12 साल की आयु में 4 वेद और सिद्धि की प्राप्तियां कर ली। स्वयं भगवान बद्रीनाथ इनके दर्शन के लिए आए। नई बौद्ध धर्म वालों ने अलकनंदा नदी में प्रभावित कर दिए थे। इन्हीं के द्वारा भगवान बद्रीनाथ को स्थापित किया गया बद्रीनाथ में, और भगवान बद्रीसाल इनको अपनी 16 साल की आयु दी। टोटल 32 साल की आयु हो गई। इन्हें पहला धाम बनाया बद्रीनाथ, जिसके प्रथम शंकराचार्य टोटकाचार्य जी थे। ज्योतिपीठाधीश्वर सुरेश्वराचार्य सिंगेले कर्नाटक में और अस्ता मल्लिकाचार्य जी द्वारका शारदा पीठ में और पद्म पादाचार्य जी को जगन्नाथपुरी गोवर्धन पीठ में। शुक्ल यजुर्वेद, सामवेद, अथर्ववेद, ऋग्वेद आदि वह परंपरा उसी तरह चारों पीठों में चारों वेदों के ज्ञाता पाए जाते हैं। जब इन्हें द्वारका पीठ का निर्माण किया तो इधर आकर के प्रभात क्षेत्र में तपस्या की और यहाँ के बाद जगन्नाथपुरी गए, गोवर्धन मठ का निर्माण किए, वहाँ से कारणी गए, माँ का अंतिम संस्कार किए और केदारनाथ में जाके समाधि ली। किधर समाधि लिया? केदारनाथ। केदारनाथ में ये सोमनाथ रेलवे स्टेशन है। ये साल भर पहले बंद हो गया, पहले चालू था लेकिन 4-6 ट्रेन आते था, सिंगल लाइन था। अभी इसको डबल लाइन कर रहे हैं, इसको तोड़ के पूरा नया बना रहे हैं। इसको अभी 1 साल और लगेगा, 1-1.5 साल। ये बनने के बाद सारी ट्रेन यहाँ पर होगी, जैसे अभी वेरावल लास्ट स्टॉप है, फिर सोमनाथ लास्ट स्टॉप हो जाएगा, लेकिन इसको बनने में अभी टाइम लगेगा। और बहुत हाई फाई 155 करोड़ का स्टेशन बन रहा है, बहुत बड़ा और बहुत साफ सुथरा बनने वाला है। अच्छा जी, ये भीड़ बंजन महादेव का मंदिर है। क्या? भीड़ बंजन महादेव। भीड़ बंजन, भीड़ बंजन महादेव मंदिर। ये 500 साल पुराना प्राचीन मंदिर है। हाँ। ये ऐसे ही जैसे था पहले वैसे ही रखा, इसमें कोई डेवलपमेंट नहीं किया, उसी तरीके से 500 साल पुराना प्राचीन मंदिर है। और दूसरी बात, यहाँ का जो मेन बिजनेस है वो मछली का कारोबार है। यहाँ 10 जगह वरावल है ना, ये जगह वेरावल है। वेरावल है। हाँ, वेरावल। यहाँ की प्रॉपर 10,000 नाव है जो मछली पकड़ती है, और 250 कंपनी है, 250 उसमें पैकिंग होता है। हाँ। पैकिंग होने के बाद चाइना वो यूरोप में एक्सपोर्ट होता है। यहाँ पे रोजगारी के लिए मेन उद्योग वही है। हाँ। बिजनेस। हाँ। बहुत लोगों का रोजगार इससे जुड़ा हुआ, जैसे कि यहाँ के लोकल लोग है, यूपी के लड़के हैं, आसाम की लड़कियां हैं, बिहार के लड़के, सब इसके साथ जुड़े हुए हैं। यहाँ के लोकल लोग के अलावा यूपी, बिहार, आसामी लोग ज़्यादा है। यहाँ मेन बिजनेस वही है। मीन मोबाइल अलाउड इल्ल। इसे बाण गंगा कहते हैं, जो समुन्दर में दो शिवलिंग है, ये रहे सामने। हाँ। ये प्रकट हुए यहाँ से, कृष्ण भगवान को बाण मारा था। हाँ। और यहाँ से भालू का तीर्थ में जब कृष्ण भगवान बैठे थे एक पेड़ के नीचे, उसके पैर में जाके लगा था बाली ने। जब यहाँ से बाण मारा था तो हिरण की आँख समझ के मारा था, उसको मालूम नहीं था कि कृष्ण भगवान का पैर है, लेकिन वो हिरण की आँख समझ के मारा। इसी के लिए इसका नाम बाण गंगा। बाण गंगा समुद्र में, इधर ही बाण लगाया कृष्ण को, यहाँ से मारा था। हाँ। उधर जाके लगा था, जो नेक्स्ट हम जाएंगे भालका तीर्थ, यहाँ पे कृष्ण भगवान के पैर में बाण लगा था, वो इसके बाद नेक्स्ट है बाण गंगा। आगे सीढ़ी है, सीढ़ी से उतर जाओ। सोमनाथ यात्रा 8th पॉइंट बाण गंगा। ಇದು ಒಂದು ಬಹಳ ಅದ್ಭುತವಾದ, ನೋಡಲು ಬಹಳ ಖುಷಿ ಎನಿಸುವ ಒಂದು ಜಾಗ. ಇಲ್ಲಿ 2 ಉದ್ಭವ ಲಿಂಗಗಳಿದ್ದಾವೆ, ಸಮುದ್ರದ ತಡದಲ್ಲಿದೆ, ಸಮುದ್ರವೇ ಇದಕ್ಕೆ ಅಭಿಷೇಕ ಮಾಡುತ್ತೆ. ಕೆಲವು ಸಮಯಗಳಲ್ಲಿ ಭಕ್ತರುಗಳು ಹೋಗಿ ಇದನ್ನು ಪೂಜೆ ಮಾಡ್ತಾರೆ.
ಇಲ್ಲಿಂದಲೇ ಜರ ಎನ್ನುವ ಬೇಡ ಜಿಂಕೆ ಎಂದು ಭ್ರಮಿಸಿ ಬಾಣವನ್ನು ಬಿಟ್ಟಾಗ ಅದು ಹೋಗಿ ಶ್ರೀಕೃಷ್ಣನಿಗೆ ತಗಲಿ ಕೃಷ್ಣನ ಸಾವಿಗೆ ಕಾರಣನಾಗುತ್ತಾನೆ. ಅವನು ಬಾಣವನ್ನು ಇಲ್ಲಿಂದಲೇ ಬಿಟ್ಟಿದ್ದು ಎಂದು ಹೇಳುತ್ತಾರೆ. ಅದು ಮುಂದೆ ಬಾಲ್ಕಾ ತೀರ್ಥ ಅಂತಿದೆ, ಅಲ್ಲಿ ಹೋಗಿ ಕೃಷ್ಣ ಇರ್ತಾನೆ, ಆಗ ಅವನಿಗೆ ಅದು ಬಾಣ ತಾಗುತ್ತೆ. ಇಲ್ಲಿ ಬಂದ ಭಕ್ತಾದಿಗಳು ಮರಳಿನಲ್ಲಿ, ಸಮುದ್ರದ ತಡದಲ್ಲಿರುವ ಮರಳಿನಲ್ಲಿ ಶಿವಲಿಂಗಗಳನ್ನು ಮಾಡಿ ಪೂಜಿಸುತ್ತಾರೆ. ಇವೇ ಆ ಶಿವಲಿಂಗಗಳು. ಸಭಿ ನಾವ್ ಮಚೋರೋ ಕೇ ಓನ್ಲಿ ಫಾರ್ ಫಿಶಿಂಗ್ ಕರ್ತಾ ಹೈ ಪೂರಾ ನಾವ್ ಮಚೋರೋ ಕೇ ಲೇಕಿನ್ ಅಭಿ ಜಿತನೆ ಭಿ ನಾವ್ ಹೈ ನಾ ವೋ ಇಧರ್ 10% ಹೈ 90% ಅಭಿ ಸಮುದ್ರ ಮೇ ಮಚ್ಲಿ ಪಕಡ ರಹಾ ಹೈ ಈ ಲೋಕಲ್ ಸಬ್ ನಾವ್ ಇಧರ್ ಕಾ ಹಿ ಹೈ ಮೇನ್ ಬಿಸ್ನೆಸ್ ಹಿ ಯಹಿ ಹೈ 10% ಹಿ ನಾವ್ ಹೈ 90% ಸಮುದ್ರ ಮೇ ವರ್ನಾ ಯೇ ಪೂರಾ ನಾವ್ ಸೇ ಭರಾ ಹೋತಾ ಹೈ 10% ಮಾತ್ರ ಇಲ್ಲಿ ಬೋಟ್ಗಳಿದ್ದಾವೆ, 90% ಎಲ್ಲ ಆಗಲೇ ಮೀನುಗಳನ್ನ ಹಿಡಿಯಕ್ಕೆ ಹೋಗಿದೆ. ಬಾಲ್ಕಾ ತೀರ್ಥ ಯಾ ಪೇ ಕೃಷ್ಣ ಭಗವಾನ್ ಪೇರ್ ಮೇ ಬಾಣ ಲಗಾತಾ ಲೋಕಲ್ ಸೈಟ್ ಸೇ ರಹತಾ ಹೈ ಉಸ್ಮೇ ಯೇ ಲಾಸ್ಟ್ ವಾಲಾ ಪಾಯಿಂಟ್ ಹೈ ನೆಕ್ಸ್ಟ್ ವೇರಾವಲ್ ಸ್ಟೇಷನ್ ಠೀಕ್ ಹೈ ವೋ ಯಹಾಂ ಸೇ 10 ಮಿನಟ್ ಕಾ ರಾಸ್ತಾ ಹೈ ಆಟೋ ಮೇ ಯಹಾಂ ಪೇ ಕೃಷ್ಣ ಭಗವಾನ್ ಬಾಣ ಲಗಾತಾ ಇಸಿ ಕೋ ಬಾಲ್ಕಾ ತೀರ್ಥ ಕಹತೆ ಹೈ ಜೋ ಪೀಚೆ ಹೈ ವೋ ಬ್ರಹ್ಮ ಕುಮಾರೀ ಆಶ್ರಮ ಹೈ ಉಸ್ಕಾ ನಾಮ ಹಮ್ ಲೋಗೋ ಕೇ ಸೈಟ್ ಸೀನ್ ಮೇ ನಹೀ ಹೋತಾ ಹೈ ಅಗರ್ ಕಿಸಿ ಕೋ ಜಾನಾ ಹೈ ತೋ ಜಾ ಸಕ್ತೆ ಹೋ ಠೀಕ್ ಹೈ ಸೋಮನಾಥ್ ಯಾತ್ರೆಯ ಕೊನೆಯ ಪಾಯಿಂಟ್ ಬಾಲ್ಕಾ ತೀರ್ಥ ಟೆಂಪಲ್. ಬಾಣಗಂಗಾದಲ್ಲಿ ಬೇಡನ ರೂಪದಲ್ಲಿದ್ದ ವಾಲಿಯು ಜಿಂಕೆ ಎಂದು ಗ್ರಹಿಸಿ ಬಾಣವನ್ನು ಬಿಟ್ಟಾಗ ಅದು ಇಲ್ಲಿ ಕುಳಿತಿದ್ದ ಶ್ರೀಕೃಷ್ಣನಿಗೆ ತಾಗಿತು ಎಂದು ಹೇಳುವ ಜಾಗ ಇದು. ಇಲ್ಲಿ ಜೈ ಕೃಷ್ಣ ಭಾಳ ಜನ ಭಕ್ತರು ಸಂದರ್ಶನ ಮಾಡಕ್ಕೆ ಬರ್ತಾರೆ. ಇದೇ ನೋಡಿ ಶ್ರೀಕೃಷ್ಣ ಇಲ್ಲೇ ಇದೇ ಭಂಗಿಯಲ್ಲಿ ಕುಳಿತಿದ್ದ, ಹಾಗೂ ಬೇಡ ಅಲ್ಲೇ ಕುಳಿತಿದ್ದ, ಅಲ್ಲಿ ಕ್ಷಮಾಪಣೆಯನ್ನು ಕೇಳ್ತಿದ್ದಾನೆ ಶ್ರೀಕೃಷ್ಣನ ಹತ್ರ. ಶ್ರೀಕೃಷ್ಣ ಕುಳಿತಿದ್ದಂತಹ ಮರ ಕೂಡ ಈ ಗರ್ಭಗುಡಿಯಲ್ಲಿ ಕಾಣ್ತಾ ಇದೆ, ರೈಟ್ ಸೈಡಲ್ಲಿದೆ. ನೋಡಿ ರೈಟ್ ಸೈಡಲ್ಲಿ ಮರ ಕೂಡ ಕಾಣ್ತಾ ಇದೆ. ಜೈ ಶ್ರೀಕೃಷ್ಣ. ಪಕ್ಕದಲ್ಲೇ ಶಿವನ ಒಂದು ದೇವಸ್ಥಾನ ಕೂಡ ಇದೆ, ಕೇದಾರೇಶ್ವರ ದೇವಸ್ಥಾನ. ದೇವಸ್ಥಾನದ ಹೊರಭಾಗ ಮೇನ್ ಗೇಟು ಹಾಗೂ ಒಂದು ಸುಂದರವಾದ ಕಲ್ಯಾಣಿ ಕೂಡ ಇದೆ. ಧಾರವಾಡ ಸೈಡ್ ಹೋದಾಗ ಅಲ್ಲಿ ಹಂಗೆ ಅನ್ನಲ್ಲ, ಅವನ ಪಟಾನ್ ಪಟಿ ಅಂತೆ. ಇದು ಕೂಡ ಒಂದು
ಶಿವನ ಮಹಾದೇವನ ಪರಮೇಶ್ವರನ ಒಂದು ದೇವಸ್ಥಾನ. ಇದರ ಒಳಗಡೆ ಹೋಗಿ ದೇವರನ್ನು ಮುಟ್ಟಿ ನಮಸ್ಕಾರ ಮಾಡುವ ಭಾಗ್ಯ ನಮಗೆಲ್ಲ ಸಿಕ್ಕಿದೆ. ಗರ್ಭಗುಡಿಯಿಂದ ಹೊರಗೆ ಬಂದಿರುವ ಮರದ ಒಂದು ಗರ್ಭಗುಡಿಯಲ್ಲಿರುವ ಶ್ರೀಕೃಷ್ಣನು ಇದೇ ಮರದ ಕೆಳಗಡೆಗೆ ಕುಳಿತಿದ್ದ ಎಂದು ಇದಿದೆ. ಆ ಮರ ಕೂಡ ಈಗಲೂ ಹಾಗೇ ಇದೆ. ಅದೇ ಮರವು ಗೋಪುರದ ಪಕ್ಕದಲ್ಲಿ ಬೆಳೆದು ನಿಂತಿದೆ. ಇಲ್ಲಿಗೆ ನಮ್ಮ ಸೋಮನಾಥ್ ಯಾತ್ರೆ, ಸೋಮನಾಥ್ ಸೈಟ್ ಸೀಯಿಂಗ್ ಪ್ಲೇಸ್ ವೀಕ್ಷಣೆ ಮುಗಿಯಿತು.